ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ವಿಜಾಪುರಕ್ಕೆ ಬಂದಿದ್ದೆ. ವಿಜಾಪುರ ಹತ್ತಿರ ಅರಕೇರಿ ಗುಡ್ಡ ಅಂತಿದೆ. ವಿಜಾಪುರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಅರಕೇರಿ ಅಮೋಘಸಿದ್ಧ ಅಂತಾರೆ. ನಾನು ಯಾವಾಗಲೂ ಬಂದಾಗ ಇಲ್ಲಿ ಹೋಗಿಬಿಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತೀನಿ. ಇದೇ ಅಮೋಘಸಿದ್ಧನ ದೇವಸ್ಥಾನ. ಭಂಡಾರದಲ್ಲೇ ಅವನ ದೇವಸ್ಥಾನಕ್ಕೆ ಪ್ರಸಾದ. ಇದು ತುಂಬ ಪವರ್ಫುಲ್ ಇದೆ. ಇಲ್ಲಿ ನೋಡಿ, ಅಮೋಘಸಿದ್ಧ ದೇವರ ವಾರ ಬಂದುಬಿಟ್ಟು ಸಂಡೇ. ಸಂಡೇ ದಿನವೇ ಹೋಗಿಬಿಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದ್ವಿ. ಇದೇ ಮೂಲ ದೇವರ ಅಮೋಘಸಿದ್ಧೇಶ್ವರ ದೇವಸ್ಥಾನ ಟೆಂಪಲ್. ಇದೇ ಅಮೋಘಸಿದ್ಧಂದು ತುಂಬ ಪವರ್ಫುಲ್ ಇದೆ. ಮಕ್ಕಳಾಗ್ಲಾರವರು ಜಾಸ್ತಿ ಇಲ್ಲಿ ಹೋಗ್ತಾರೆ. ಇದು ತುಂಬ ಅಮೋಘಸಿದ್ಧ ದೇವಸ್ಥಾನಕ್ಕೆ ಬಂದಿದ್ವಿ ನಾವಿಲ್ಲಿ. ಇದು ಸಂಡೇ, ತುಂಬ ದೇವ್ರದ್ದು ವಾರ ಇದು. ಈಗ ನಮ್ಮ ಸಿಸ್ಟರ್ಸು ನಾವು ಎಲ್ಲ ದೇವಸ್ಥಾನಕ್ಕೆ ಟೆಂಪಲ್ಗೆ ಬಂದಿದ್ದು. ಸಿದ್ಧ ಅಂದರೆ ಇಲ್ಲಿ ಕಂಬಳಿ ಹಚ್ಚಿ ಕುರುಬರು ಏನು ಇರ್ತಾರಲ್ಲ, ಅವ್ರದ್ದು ಇದು ಮೂಲ ದೇವರು. ಬಟ್ ಎಲ್ಲ ಜಾತಿಯವರು ಇಲ್ಲಿ ಬಂದು ನಡ್ಕೋತಾರೆ. ಮಕ್ಕಳಾಗ್ಲಾರವರು, 10 ವರ್ಷ ಮಕ್ಕಳಾಗ್ಲಾರವ್ರಿಗೆ ಸತೆಕ್ಕೂ ಇಲ್ಲಿ ಮಕ್ಕಳಾಗಿದೆ ಅಂತೆ ನಾನು ಕೇಳಿದ್ದೀನಿ. ಇಲ್ಲಿ ಇಲ್ಲಿ ನಮ್ಮ ಮನೇಲಿ ರಿಲೇಟಿವ್ಸಲ್ಲಿನೂ ಕೂಡ ಒಬ್ಬರಿಗೆ ಆಗಿರಲಿಲ್ಲ, ಅವರಿಗೆ ಕೂಡ ಇಲ್ಲಿ ಮಕ್ಕಳಾಗಿದೆ ಅಂತೆ. ಈ ದೇವರಿಗೆ ಹತ್ತಿರ ಬಂದು ಹರಕೆ ಹೊತ್ಕೊಂಡು ನಾ ಹೋದರೆ ಡೆಫಿನೆಟ್ ಆಗೇ ಆಗುತ್ತೆ. ಹೀಗಾಗಿ ನಾನು ಬಂದಾಗ ಒಂದ್ಸಲ ಮುಂಚೆಯಿಂದನೂ ಹೋಗ್ತಿದ್ದೆ, ಈಗೂ ಬಂದಾಗ ಕೂಡ ನಾನು ಅರಕೆರೆ ಗುಡ್ಡ ಅಮೋಘಸಿದ್ಧ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರ್ತೀನಿ. ಫುಲ್ಲು ಇದು ಜಾತ್ರೆ ಬಂದುಬಿಟ್ಟು ಚಟ್ಟಿ ಅಮಾಸಿ ಹತ್ತಿರನೇ ಆಗುತ್ತೆ. ಇದು ಜಾತ್ರೆ ಕಾರ್ತಿಕ ಮಾಸದಲ್ಲಿರುತ್ತೆ. ಫುಲ್ಲು ಭಂಡಾರ ಆಡಿ ಅಲ್ಲಿ ಇವರು ಕಂಬಳಿ ಹೊತ್ಕೊಂಡು ತುಂಬ ಡೊಳ್ಳೆಲ್ಲ ಬರೆಸ್ಕೊಂಡು ತುಂಬ ದೊಡ್ಡ ಜಾತ್ರೆ ಆಗುತ್ತೆ ಇಲ್ಲಿ. ಇದೆಲ್ಲ ಫುಲ್ಲು ಚಿಕ್ಕದೊಂದು ದೇವಸ್ಥಾನದ್ದು ನಾನು ವಿಡಿಯೋ ಮಾಡೀನಿ. ಮುಂಚೆ ನಾವೆಲ್ಲ ಬಂದಾಗ ಅಷ್ಟೇನು ಇಂಪ್ರೂವ್ ಇರಲಿಲ್ಲ, ಈಗ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಇಲ್ಲೇ ಬಂದುಬಿಟ್ಟು ಜಡಿ ತೆಗೆಯೋಕ್ಕೆ ಒಳಗಡೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಮೇನ್ ಕೌಂಟ್ರಲ್ಲಿ ಬರೆಸಿ ಹೋದರೆ ಜಡಿ ತೆಗೆಯೋದು ಎಲ್ಲ ವ್ಯವಸ್ಥೆ ಕೂಡ ಇದೆ. ಇಲ್ಲೇ ಇರೋರು ರಾತ್ರಿ ವಸ್ತಿ ಇದ್ದುಬಿಟ್ಟು ಅಡುಗೆ ಮಾಡಿ ಊಟನೂ ಕೂಡ ಮಾಡ್ತಾರೆ. ಹೋಗ್ಬಿಟ್ಟು ಬೇಡ್ಕೊಂಡು ಮಕ್ಕಳಾದವ್ರಿಗೆ ಎಷ್ಟೋ ಜನ ಅಮೋಘ ಅಂತಂದ್ಬಿಟ್ಟು ದೇವ್ರ ಹೆಸರು ಕೂಡ ಇಟ್ಟಿದ್ದಾರಂತೆ. ಅಮೋಘ ಸಿದ್ಧ ಅಂತೆ, ಒಬ್ಬರು ಸಿದ್ಧನೂ ಇಟ್ಟಿದ್ದಾರೆ, ಒಬ್ಬರು ಅಮೋಘ ಅಂತ ಇಟ್ಟಿದ್ದಾರೆ. ಅಷ್ಟು ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಅರಕೇರಿ ಗುಡ್ಡ ಜಲಗೆರೆ ಹತ್ತಿರ ಬರುತ್ತೆ. ಇಲ್ಲಿನೇ ನಮ್ಮ ಸಿಸ್ಟರ್ದು ತೋಟ. ಅವರು ಈಗ ಬಾಳೆಹಣ್ಣು ಹಚ್ಚಿದಾರಂತೆ. ನಾವು ಹೋಗಬೇಕು ಅಂತ ಮಾಡಿದ್ವಿ. ಮಧ್ಯಾಹ್ನ ಹೊತ್ತು ತುಂಬ ಬಿಸಿಲಿತ್ತು ಇಲ್ಲಿ. ಅವ್ರಿಗೆ ನಮ್ಮ ಮಕ್ಕಳಿಗೆಲ್ಲ ನಾನು ಹೇಳ್ತಾ ಇದ್ದೆ, ನೋಡಿ ಅಲ್ಲಿ ತೋಟ ಕಾಣ್ತಾ ಇದೆ ಅಂತೆ. ಈಗ ಹೋಗೋಕ್ಕಾಗಲಿಲ್ಲ, ಮತ್ತೆ ಒಂದಿನ ಬರೋಣ ಅಂತಂದ್ಬಿಟ್ಟು ನಾವು ಬಂದ್ವಿ. ನಮ್ಮ ಸಿಸ್ಟ್ರು ಮತ್ತು ನಮ್ಮ ಕಸಿನ್ ಸಿಸ್ಟ್ರು ಅಷ್ಟರು ಒಟ್ಟಿಗೆ ಹೋಗಿದ್ವಿ. ನಾನು ಈ ಕಡೆ ಬಂದರೆ ವಿಜಯಪುರ ಸೈಡು ಇವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ತುಂಬ ಇಂಪ್ರೂವ್ ಮಾಡಿದ್ದಾರೆ ಈಗ ನೋಡಿ. ಇಲ್ಲಿ ಮೇನ್ ಡೋರ್ ಕೂಡ ಮೊದಲೇ ಹಳೇದು ಬೇರೆ ಇತ್ತು, ಈಗ ಕಟ್ತಾ ಇದ್ದಾರೆ ಎಲ್ಲ. ಅಲ್ಲೇ ಪಕ್ಕದಲ್ಲೇ ಬಂದುಬಿಟ್ರೆ ಇದು ಒಂದು ದೊಡ್ಡ ದೇವಸ್ಥಾನ ಇದೆ. ಈ ಹಿರಿ ದೇವರಿಗೆ ಕೂಡ ಬೇಡ್ಕೊಂಡು ಇಲ್ಲಿ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದು ಕಲ್ಲು ಇಡಬೇಕಂತೆ. ಇಲ್ಲಿ ಸ್ವಾಮೀಜಿಯವರು ಕೂತ್ಕೊಂಡಿರ್ತಾರೆ, ಅವರು ಹೇಳ್ತಾರೆ. ಮಕ್ಕಳಾಗ್ಲಾರವರು ತೊಟ್ಲ, ನಾವು ಏನು ಬೇಡ್ಕೊಂಡು ತೊಟ್ಲ ಇಲ್ಲಾಂದರೆ ನಾವು 1,001 ರೂಪಾಯಿ ಕೊಡ್ತೇವೆ. ನಮಗೆ ಮುಂದಿನ ವರ್ಷ ಅನ್ನೋದ್ರಿಗೆ ಗಂಡು ಮಗು ಬೇಕು, ಹೆಣ್ಣು ಬೇಕು ಬೇಕು ಅಂತ ಈ ದೇವರಿಗೆ ನಾವು ಕೈ ಮುಗಿದು ಭಕ್ತಿಯಿಂದ ಬೇಡಿ ಇಲ್ಲಿ ಕಲ್ಲಿಟ್ಟು ಹೋಗಬೇಕಂತೆ. ಕಲ್ಲಿಟ್ಟು ಹೋದಮೇಲೆ ವರ್ಷದಲ್ಲಿ ಮಕ್ಕಳಾದರೆ ಅದನ್ನು ಕಲ್ಲು ಯಾರೋ ಇಟ್ಟಿರ್ತಾರೆ, ನಾವು ನಮ್ಮದೇ ಅಂತ ಅಂದ್ಬಿಟ್ಟು ತೆಗಿಬೇಕಂತೆ. ಆ ಥರ ಹೇಳಿದರು. ನಾವು ಅವ್ರಿಗೆ ಕೇಳಿದ್ವಿ, ನಾವು ಈ ವರ್ಷ ಇಟ್ಟು ಹೋಗಿರ್ತೀವಿ ಮತ್ತು ಕಲ್ಲು ಯಾಣಿಗೆ ಅಂತ. ಇಲ್ಲ, ನೀವು ಇಲ್ಲಿ ಕಲ್ಲು ಇಟ್ಟು ಹೋಗಿ, ನೆಕ್ಸ್ಟ್ ಇಯರ್ ನಿಮಗೆ ಒಳ್ಳೆಯದು ಒಂದು ಮಗುದು ಏನಾದರೂ ನಿಮಗೆ ಸೂಚನೆ ಬಂದರೆ ಒಂದು ಯಾವುದಾದ್ರೂ ಕಲ್ಲು ಎತ್ತಿಟ್ಟು ಹೋಗಿ ನೀವು ತೊಟ್ಲಾದರೂ ಕೊಡ್ಬೋದು, ಇಲ್ಲಾಂದರೆ 1,001 ದುಡ್ಡು ಕೊಟ್ಟು ಹೋಗಿ ಅಂತ ಅವ್ರು ಹೇಳ್ತಾ ಇದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ನನಗೆ 2 ಮಕ್ಕಳಾಗಿದೆ, ನನಗೇನಿಲ್ಲ. ಇಲ್ಲಮ್ಮ, ಏನಾದರೂ ಒಳ್ಳೇದು ಏನಾದ್ರು ಬೇಕಾದ ಬೇಡ್ಕೊಳ್ಳಿ ಅಂದರು. ನೀವು ಯಾರಾದರೂ ವಿಜಾಪುರ ಹತ್ರ ಇದ್ದವರು ಹೋಗಿ ಇಲ್ಲಿ ಮಕ್ಕಳಾಗ್ಲಾರವ್ರಿಗೂ ಕೂಡ ಇಲ್ಲಿ ಸ್ವಾಮೀಜಿಯವ್ರು ಕುಂತಿರ್ತಾರೆ, ಅವ್ರು ಹೇಳ್ತಾರೆ, ಆ ಪ್ರಕಾರನೇ ಮಾಡಿ ಕಾಯಿ ಮತ್ತು ಕಲ್ಲು ಎರಿಸಿ ಬನ್ನಿ. ನನಗೂ ಕೂಡ ತುಂಬ ಈ ದೇವರು ಭಕ್ತಿ ಇಷ್ಟ ಆಯಿತು. ಹಾಗೆ ನಾವು ಎಲ್ಲರೂ ಮತ್ತೆ ಅಲ್ಲೇ ಇರೋದು. ನನಗೆ ಮುಂಚೆಯಿಂದನೂ ಈ ಜಾಮೂನು ಎಲ್ಲಿ ಸಿಗಲ್ಲ ಬೆಂಗಳೂರಲ್ಲಿ. ಇದಾಗ್ಬಿಟ್ಟು ನಾನು ಅಲ್ಲೇ ಸಿಕ್ತು ಬಜ್ಜಿ ಮತ್ತು ಚೂಡ ತಿಂದುಬಿಟ್ಟು ಮಕ್ಕಳು ಕರ್ಕೊಂಡು ಅಲ್ಲೇ ಮತ್ತೆ ವಾಪಸ್ ನಾವು ಬಿಜಾಪುರಕ್ಕೆ ಬಂದ್ವಿ. ಅಲ್ಲೇ ಬರಬೇಕಾದ್ರೆ ದಾರಿ ಒಳಗೆ ಹನುಮಗಿರಿ, ಹನುಮಗಿರಿ ಇಡೋ ನೋಡಿಲ್ಲ ಅಂದರೆ ಯಾರಾದರೂ ಹೋಗಿ ನೋಡಿಬಿಟ್ಟು ನೋಡಿಬಿಡಿ. ಹನುಮಗಿರಿಗೆ ಮಕ್ಕಳು ಹೋಗೋಣ ಅಂದರು. ಹಂಗೆ ಓಪನ್ ನೋಡಿ ಕಾರಲ್ಲಿ ಕೂತ್ಕೊಂಡು. ಹನುಮಗಿರಿ ಕೂಡ ವಿಜಾಪುರಿಂದ 10-12 ಕಿಲೋಮೀಟ್ರ್ ಇದೆ. ಅಲ್ಲಿ ಕೂಡ ಹೋಗಿ ನಾವು ದರ್ಶನ ಮಾಡಿಕೊಂಡು ವಾಪಸ್ಸು ರಿಟರ್ನು ಬಿಜಾಪುರಕ್ಕೆ ಬಂದ್ವಿ. ಆ ವಿಡಿಯೋ ನಾನು ಹನುಮಗಿರಿದು ಒಂದು ಮಾಡಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಈಗಲೇ ಹೋಗಿಬಿಟ್ಟು ಲೈಕ್ ಮಾಡಿ. ನಮ್ಮ ಸೋದರತ್ತೆ ಇದು ನೋಡಿರಲಿಲ್ಲ ಅಂತೆ ಶಿವಗಿರಿ, ಹಾಗೆ ಅವ್ರಿಗೆ ತೋರಿಸ್ಕೊಂಡು ಅಲ್ಲಿಂದ ಬಂದ್ವಿ.
ಊರಿಂದ ಈ ಕಡೆ ಬಿಜಾಪುರಕ್ಕೆ ಬಂದರೆ ಹಾಗೆ ನಮ್ಮ ಸಿಸ್ಟರ್ಸ್ ಮನೆಯೆಲ್ಲ ಇರೋದೆಲ್ಲ ಬಿಜಾಪುರದಲ್ಲಿ, ನಮ್ಮ ಮನೆ ಕೂಡ ಬಿಜಾಪುರದಲ್ಲಿ. ಹೀಗಾಗ್ಬಿಟ್ಟು ನಮ್ಮ ಸಿಸ್ಟ್ರು ಮೇಘ ಅಕ್ಕ ನಾವು ಸಾಯಂಕಾಲ ಹೋಗ್ತಾ ಇದ್ವಿ ಅರ್ಕೆರೆ ಗುಡ್ಡಕ್ಕೆ ಬಾ ಅಂದ್ಲು, ಸರಿ ಹೋಗೋಣ ಅಂತಂದೆ. ನೀವು ಕೂಡ ಬಿಜಾಪುರ ಅವರು ಹತ್ರ ಆದರೆ ಇಲ್ಲಿ ಹೋಗಿ ಬನ್ನಿ, ಸ್ನ್ಯಾಕ್ಸು ಮಕ್ಕಳಿಗೆ ತೊಗೊಂಡು ಹೋಗಿ ಅಲ್ಲೇ ತಿಂದುಬಿಟ್ಟು ಕೂಡ ಬರ್ಬೋದು. ಒನ್ ಡೇ ಪಿಕ್ನಿಕ್ ಕೂಡ ಆಗುತ್ತೆ, ಹಾಗೆ ದೇವ್ರ ದರ್ಶನ ಕೂಡ ಆಗುತ್ತೆ. ಇಡು ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ಸ್ ಮೂಲಕ ಹೇಳಿ. ಫ್ರೆಂಡ್ಸ್, ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೈಲಾಸ ಬಾಯ್ ಫ್ರೆಂಡ್ಸ್.